ರಾಜ್ಯದಲ್ಲೂ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂಭ್ರಮ ಮನೆ ಮಾಡಿತು ಐತಿಹಾಸಿಕ ಮಾನಿಕ್ಷಾ ಪರೇಡ್ ಮೈದಾನದಲ್ಲಿ ಸಿಎಂ ಧ್ವಜಾರೋಹಣ ಮಾಡಿದರು ಈ ಅಮೃತ ಘಳಿಗೆಯಲ್ಲಿ ಸಿಎಂ ಬೊಮ್ಮಾಯಿ ರಾಜ್ಯದ ಜನತೆಗೆ ಹೊಸ ಪಂಚಾಮೃತ ಯೋಜನೆಗಳನ್ನು ಘೋಷಿಸಿದರು अमृत महोत्सव अंगवागि नन्ना हार्दिक शुभाशयगळु ई संदर्भदल्लि केलवु होस योजनेगळन्नु नानु घोषणेयन्न माडक्के इच्छेपडुत्तेने इवरु सलून शाप् माडि वर्षक्के कोटिगिंत हेच्चु संपादने माड्तारे नीवु माडबेका ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ನಮ್ಮ ಸೈನಿಕರಿಗೆ ಯಾರು ಯುದ್ಧದಲ್ಲಿ ಮಡಿತಾರೆ ಅವರಿಗೆ ನೇರವಾಗಿ ಯಾವುದೇ ಪ್ರಶ್ನೆಗಳನ್ನು ಕೇಳದೆ ಅವರ ಮಕ್ಕಳಿಗೆ ನೌಕರಿ ಕೊಡುವಂತ ಒಂದು ನಿರ್ಣಯವನ್ನ ಮಾಡಿದ್ದೇವೆ ವರ್ಷದಲ್ಲಿ 100 ಕ್ಕೆ 100 ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳ ನಿರ್ಮಾಣ ಮಾಡೋದಕ್ಕೆ ಸುಮಾರು 250 ಕೋಟಿಯನ್ನು ಮಂಜೂರು ಮಾಡಿದ್ದೇನೆ ಮಾಣಿಕ್ಷಾ ಮೈದಾನದಲ್ಲಿ ಅದ್ಧೂರಿ ಸ್ವಾತಂತ್ರ್ಯ ದಿನಾಚರಣೆ ಅಮೃತ ಗಳಿಕೆಯಲ್ಲಿ ಸಿಎಂ 5 ಹೊಸ ಯೋಜನೆ ಘೋಷಣೆ ರಾಜ್ಯ ರಾಜಧಾನಿಯಲ್ಲಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂಭ್ರಮ ಸಡಗರ ಜೋರಾಗಿತ್ತು ಮಾಣಿಕ್ಷಾ ಪರೇಡ್ ಮೈದಾನದಲ್ಲಿ 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಬಹಳ ಅದ್ಧೂರಿಯಾಗಿ ನಡೆಯಿತು ಬೆಳಗ್ಗೆ 9 ಗಂಟೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾಣಿಕ್ಷಾ ಪರೇಡ್ ಮೈದಾನಕ್ಕೆ ಆಗಮಿಸಿ ಧ್ವಜಾರೋಹಣ ನೆರವೇರಿಸಿದರು ಬಳಿಕ ತೆರೆದ ಜೀಪ್ನಲ್ಲಿ ಪರೇಡ್ ಪರಿವೀಕ್ಷಣೆ ಮಾಡಿ ಗೌರವ ರಕ್ಷೆ ಸ್ವೀಕರಿಸಿದರು ಸಿಎಂ ಮತ್ತು ರಾಜ್ಯಪಾಲರು ರಾಜ್ಯವನ್ನು ಉದ್ದೇಶಿಸಿ ಮಾತನಾಡುವಾಗ ಬುಲೆಟ್ ಪ್ರೂಫ್ ಗಾಜಿನ ಪೆಟ್ಟಿಗೆಯಲ್ಲಿ ನಿಂತು ಭಾಷಣ ಮಾಡುತ್ತಿದ್ರು ಆದರೆ ಈ ಬಾರಿ ಆ ಪದ್ಧತಿಗೆ ಸಿಎಂ ತಿಲಾಂಜಲಿ ಹಾಕಿದ್ರು ಸಿಎಂ ಧ್ವಜಾರೋಹಣ ಮಾಡುವಾಗ ಇದ್ದ ಬುಲೆಟ್ ಪ್ರೂಫ್ ಗ್ಲಾಸ್ ಅವರ ಭಾಷಣದ ವೇಳೆ ಇರಲಿಲ್ಲ ಅಂದ್ರೆ ದೇಶದಲ್ಲಿ ಯಾವುದೇ ಭಯವಿಲ್ಲದೆ ಬದುಕಬಹುದು ಅನ್ನೋದನ್ನ ಈ ಮೂಲಕ ಸಾರಿ ಹೇಳಿದ್ರು ಮಾಣಿಕ್ಷಾ ಪರೇಡ್ ಮೈದಾನದಲ್ಲಿ ರಾಜ್ಯದ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದ ಸಿಎಂ ಮೊದಲಿಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಬಲಿದಾನ ನೀಡಿದ ಎಲ್ಲರನ್ನ ಸ್ಮರಿಸಿದರು ಬಳಿಕ ಹೊಸ ಯೋಜನೆಗಳ ಘೋಷಣೆ ಮಾಡಿದರು ದೇಶದ ಬೆನ್ನೆಲುಬಾಗಿರುವ ಯೋಧರು ರೈತರು ಶ್ರಮಿಕರಿಗೆ ಅಮೃತ ಮಹೋತ್ಸವದ ಉಡುಗೊರೆ ಕೊಟ್ಟಿದ್ದಾರೆ ಕರ್ತವ್ಯದ ವೇಳೆ ಹುತಾತ್ಮರಾಗುವ ಯೋಧನ ಕುಟುಂಬದ ಓರ್ವ ಸದಸ್ಯನಿಗೆ ನೇರವಾಗಿ ನೌಕರಿ ನೀಡಲು ನಿರ್ಣಯ ಒಂದು ವರ್ಷದೊಳಗಿನ ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಶೇಕಡ 100ರಷ್ಟು ಶೌಚಾಲಯ ನಿರ್ಮಾಣಕ್ಕೆ 250 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಇನ್ನು ಭೂರೈತ ಕೃಷಿ ಕಾರ್ಮಿಕರ ಮಕ್ಕಳಿಗೂ ರೈತ ವಿದ್ಯಾನಿಧಿ ಯೋಜನೆ ವಿಸ್ತರಣೆ ಮಾಡಲಾಗಿದೆ ಭೂರೈತ ಕಾರ್ಮಿಕರ ಮಕ್ಕಳ ಪೌಷ್ಟಿಕತೆಗಾಗಿ ರಾಜ್ಯದಲ್ಲಿ ಹೊಸದಾಗಿ 4050 ಅಂಗನವಾಡಿ ಆರಂಭಿಸಲು ನಿರ್ಣಯ ಕೈಗೊಳ್ಳಲಾಯಿತು ಇನ್ನು ಕುಂಬಾರ ಕಮ್ಮಾರ ಬಡಗಿ ಶಿಲ್ಪಿಗಳು ಸೇರಿದಂತೆ ಮತ್ತಿತರ ಕುಶಲಕರ್ಮಿಗಳಿಗೆ 50000 ರೂಪಾಯಿ ಸಾಲ ಸಹಾಯ ಧನ ಯೋಜನೆ ಜಾರಿಗೊಳಿಸುವುದಾಗಿ ಶುಭ ಸಂದರ್ಭದಲ್ಲಿ ಘೋಷಣೆ ಮಾಡಿದರು ನಮ್ಮ ಸೈನಿಕರಿಗೆ ಯಾರು ಯುದ್ಧದಲ್ಲಿ ಮಡಿತಾರೆ ಅವರಿಗೆ ನೇರವಾಗಿ ಯಾವುದೇ ಪ್ರಶ್ನೆಗಳನ್ನು ಕೇಳದೆ ಅವರ ಮಕ್ಕಳಿಗೆ ನೌಕರಿ ಕೊಡುವಂತ ಒಂದು ನಿರ್ಣಯವನ್ನ ಮಾಡಿದ್ದೇವೆ ಒಂದೇ ವರ್ಷದಲ್ಲಿ 100ಕ್ಕೆ 100 ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳ ನಿರ್ಮಾಣ ಮಾಡೋದಕ್ಕೆ ಸುಮಾರು 250 ಕೋಟಿಯನ್ನು ಮಂಜೂರು ಮಾಡಿದ್ದೇನೆ ಅಮೃತ ಸಂಭ್ರಮ ಹೆಚ್ಚಿಸಿದ ಸಾಂಸ್ಕೃತಿಕ ಮೆರಗು ಕೊರೋನಾ
ಹುಡುಕಾಟದಿಂದ ಎರಡು ವರ್ಷಗಳ ಕಾಲ ಸರಳವಾಗಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಈ ಬಾರಿ ವಿಜೃಂಭಣೆಯಿಂದ ನಡೆಯಿತು. ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ, ಸಾರ್ವಜನಿಕರ ಪಾಲ್ಗೊಳ್ಳುವಿಕೆ ಮೂಲಕ ಅದ್ಧೂರಿಯಾಗಿ ಆಚರಿಸಲಾಯಿತು. ಒಟ್ಟಾರೆ ಈ ದೇಶ ಕಟ್ಟುವಲ್ಲಿ ಯೋಧರು, ರೈತರು, ಶ್ರಮಿಕ ವರ್ಗದ್ದು ಪ್ರಮುಖ ಪಾತ್ರ ಅಂದ್ರೆ ತಪ್ಪಾಗೋದಿಲ್ಲ. ರಾಜ್ಯ ಸರ್ಕಾರ ಈ ವರ್ಗಗಳಿಗೆ ಹೊಸ ಯೋಜನೆ ಘೋಷಣೆ ಮಾಡುವ ಮೂಲಕ ಸ್ವಾತಂತ್ರ್ಯ ಅಮೃತ ಮಹೋತ್ಸವವನ್ನ ಅರ್ಥಪೂರ್ಣಗೊಳಿಸಿದೆ. ನ್ಯೂಸ್ ಫಸ್ಟ್ ಬ್ಯೂರೋ.